ओम नमो भगवते नित्यानंदाय। अवधूत भगवान नित्यानंदरु अत्यंत सरल रीतियल्ली ज्ञानामृतवन्न तम्म प्रथम शिष्यळाद पूज्य तुलसी मातेगे चिदाकाश गीते आत्म प्रभाव इदन्न बोधिसिरुत्तारे। ई चिदाकाश गीतेयल्ली ज्ञानिगे मनसिल्ल एंबुदागि भगवान नित्यानंदरु बोधिसिरुत्तारे। ज्ञानिगळु समात्मरु, अवरिगे जाति मत वर्ण मेलु कीळु हेण्णु गंडु हीगे यावुदे रीतिय भेदगळिल्ल। ज्ञानिगे निरंतर सूर्योदय, अवरिगे कत्तलेंबुदिल्ल। हेगे ओंदु गाजिन शीशेयोळगे दीपवन्न बेळगिदाग ಮಶಿ ತಗುಲಿದಾಗ ಆ ದೀಪದ ಬೆಳಕು ಪ್ರಕಾಶಮಾನವಾಗಿ ಗೋಚರಿಸುವುದಿಲ್ಲವೋ ಅದೇ ರೀತಿ ನಮ್ಮಲ್ಲಿರುವ ಅಜ್ಞಾನವೇ ಆ ಮಶಿ. ಆ ಮಶಿಯನ್ನು ನಾವು ತೆಗೆದು ಹಾಕಿದಾಗ ಮಾತ್ರ ನಮ್ಮೊಳಗಿರುವ ಜ್ಞಾನದ ಬೆಳಕು ಪ್ರಕಾಶಮಾನವಾಗಿ ಬೆಳಗುತ್ತದೆ. ಭಗವಾನ್ ನಿತ್ಯಾನಂದರು ಮಾನವ ನಿರ್ಮಿತ ಎಲ್ಲ ಭೇದ ಭಾವಗಳನ್ನು ಬದಿಗುತ್ತಿ ಅಜಾತವಾದ ತತ್ವವನ್ನು ಸಾರಿದಂತಹ ಮಹನೀಯರು. ಪೂಜ್ಯ ವಿಜಯಾನಂದ ಸ್ವಾಮಿಗಳು ರಚಿಸಿರುವ ಕರುಣಾಸಿಂಧು ಗ್ರಂಥವನ್ನು ಆಧಾರವಾಗಿರಿಸಿಕೊಂಡು ನಿತ್ಯಾನಂದ ಭಗವಾನ್ ಯಾವೆಲ್ಲ ಜಾತಿ ಮತ ಧರ್ಮ ಪಂಗಡಕ್ಕೆ ಸೇರಿದ ಶಿಷ್ಯರುಗಳಿಗೆ ಶಕ್ತಿಪಾತ ದೀಕ್ಷೆಯನ್ನು ನೀಡಿ ಶಿಷ್ಯರನ್ನಾಗಿ ಸ್ವೀಕರಿಸಿ ಎಲ್ಲ ಭೇದಗಳನ್ನು ಮೀರಿ ಅಜಾತವಾದವನ್ನು ಪ್ರಚಾರಪಡಿಸಿದ್ದಾರೆ ಅನ್ನುವುದರ ಬಗ್ಗೆ ಓಂ ನಮೋ ಭಗವತೆ ನಿತ್ಯಾನಂದಾಯ ಸಂಚಿಕೆಗಳಲ್ಲಿ ನಿಮ್ಮ ಮುಂದಿಡುವ ಸಣ್ಣ ಪ್ರಯತ್ನವನ್ನು ಮಾಡಿರುತ್ತೇವೆ. ಭಗವಾನ್ ನಿತ್ಯಾನಂದರ ಶಿಷ್ಯವೃಂದದಲ್ಲಿ ಬಂಟರ ಸಮಾಜಕ್ಕೆ ಸೇರಿದಂತಹ ಕೊನೆಯ ಶಿಷ್ಯ ಕುಟ್ಟಿರಾಮ. ಪೂಜ್ಯ ಕುಟ್ಟಿರಾಮರು ಅತ್ಯಂತ ಶ್ರೀಮಂತ ಮನೆತನದವರು. ಒಂದು ಬಾರಿ ಗಣೇಶಪುರಿಯಲ್ಲಿ ಭಗವಾನ್ ನಿತ್ಯಾನಂದರು ಕುಟ್ಟಿರಾಮರಿಗೆ ಕೌಪೀನ ನೀಡುವುದರ ಮೂಲಕ ಶಕ್ತಿಪಾತ ದೀಕ್ಷೆಯನ್ನು ದಯಪಾಲಿಸಿದರು. ಕುಟ್ಟಿರಾಮರಿಗೆ ದೀಕ್ಷೆ ನೀಡುವುದಕ್ಕೆ ಹಲವು ಭಕ್ತರ ಆಕ್ಷೇಪವಿತ್ತು. ಕುಟ್ಟಿರಾಮರಿಗೆ ಸಿಗರೇಟು ಹಾಗೂ ಇತರ ವ್ಯವಹಾರಗಳಿರುವುದರಿಂದ ಅಂಥವರಿಗೂ ಸ್ವಾಮಿ ಯಾಕೆ ದೀಕ್ಷೆ ದಯಪಾಲಿಸಿದರೆಂದು ಕೆಲವರ ಪ್ರಶ್ನೆಯಾಗಿತ್ತು. ಸ್ವಾಮಿಯ ಲೀಲೆ ಮಹಿಮೆ ಅರ್ಥ ಮಾಡಿಕೊಳ್ಳುವುದು ಕಷ್ಟಸಾಧ್ಯ ಅನ್ನುವುದು ಇದಕ್ಕೆ. ಇವರೆಲ್ಲರ ಪ್ರಶ್ನೆಗಳಿಗೆ ಭಗವಾನ್ ಈ ರೀತಿಯಾಗಿ ಉತ್ತರಿಸುತ್ತಾರೆ. ಕುಟ್ಟಿರಾಮನಿಗೆ ಅವಿಷ್ಟು ಜನ್ಮಗಳಲ್ಲಿ ದಾನ ಮಾಡಿದುದರ ಪುಣ್ಯ ಫಲವಿದೆ. ಆತ ಪುಣ್ಯದ ಸಮುದ್ರ. ಕಡಲಿಗೆ ಮೂತ್ರ ವಿಸರ್ಜನೆ ಮಾಡಿದರೆ ಕಡಲು ಹಾಳಾಗುವುದೇ ಎಂಬುದಾಗಿ ಭಗವಾನ್ ನಿತ್ಯಾನಂದರು ಇತರ ಭಕ್ತರಿಗೆ ಪ್ರಶ್ನಿಸಿದರು. ಕುಟ್ಟಿರಾಮನಿಗಿದ್ದಂತಹ ಎಲ್ಲ ಮೋಹಗಳನ್ನು ಈ ಜನ್ಮದಲ್ಲಿಯೇ ಕ್ಷಯಗೊಳಿಸಿ ಆತನ ಎಲ್ಲ ದುಶ್ಚಟಗಳಿಂದ ಅವರನ್ನು ಹೊರತಂದು ದೀಕ್ಷೆಯನ್ನು ನೀಡಲಾಗಿದೆ. ಇನ್ನು ಮುಂದೆ ಆತ ಸನ್ಮಾರ್ಗದಲ್ಲಿ ನಡೆಯುತ್ತಾನೆ ಎಂಬುದಾಗಿ ಅವಧೂತ ಪರಬ್ರಹ್ಮ ಭಗವಾನ್ ನಿತ್ಯಾನಂದರು ನುಡಿಯುತ್ತಾರೆ. ಹೀಗೆ ಕುಟ್ಟಿರಾಮರ ಜೀವನ ನಿತ್ಯಾನಂದರ ಕೃಪೆಯಿಂದ ಬದಲಾಯಿತು. ಅಂದರೆ ಭಗವಾನ್ ಇಚ್ಛಿಸಿದರೆ ಗುರುಕೃಪೆಗೆ ನಾವು ಪಾತ್ರರಾದರೆ ಎಂಥವರನ್ನೂ ಗುರು ಮೇಲಕ್ಕೆತ್ತುತ್ತಾನೆ ಅನ್ನುವುದಕ್ಕೆ ಇದೊಂದು ಜೀವಂತ ನಿದರ್ಶನ. ನಂತರ ಕುಟ್ಟಿರಾಮರು ಗಣೇಶ್ಪುರಿಯಲ್ಲಿಯೇ ಸಮಾಧಿಸ್ಥರಾದರು. ಮುಂದಿನ ವಿವರಣೆ ಭಗವಾನ್ ನಿತ್ಯಾನಂದರ ಸಾರಸ್ವತ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂತಹ ಶಿಷ್ಯೆ ಪೂಜ್ಯ ಲಲಿತಾ ಮಾವಲಿಯದ್ದು. ಓಂ ನಮೋ ಭಗವತೆ ನಿತ್ಯಾನಂದಾಯ ಎಂಬ ಮಂತ್ರದಿಂದ ಸಾಕ್ಷಾತ್ಕಾರವಾಗಿ ಭಗವಾನ್ ನಿತ್ಯಾನಂದರ ಸ್ಪರ್ಶ ಮಾತ್ರದಿಂದಲೇ ಶಕ್ತಿಪಾತ ದೀಕ್ಷೆಗೊಳಪಟ್ಟ ಪುಣ್ಯಾತ್ಮೆ ಪೂಜ್ಯ ಲಲಿತಾ ಮಾವುಲಿ. ಲಲಿತಾ ಮಾವುಲಿಯಲ್ಲಿದ್ದ ದೈವೀ ಶಕ್ತಿಯನ್ನು ಕಂಡು ವಾಕ್ ಸಿದ್ಧಿಯನ್ನು ಕಂಡು ಸಹಿಸಲಾರದ ಮಂತ್ರವಾದಿ ಆಕೆಯ ಆಹಾರದಲ್ಲಿ ವಿಷ ಬೆರೆಸಿದಾಗ ನಿತ್ಯಾನಂದರ ಕೃಪೆಯಿಂದ ಪ್ರಾಣವೇನೂ ಉಳಿಯಿತು. ಆದರೆ ಮಾತು ನಿಂತು ಹೋಗಿತ್ತು ಹಾಗೂ ಶರೀರಕ್ಕೆ ಅಪಾರ ವೇದನೆಯೂ ಆಯಿತು. ತಮ್ಮ ಸಂಬಂಧಿಕರೊಂದಿಗೆ ಭಗವಾನ್ ನಿತ್ಯಾನಂದರ ದರ್ಶನಕ್ಕಾಗಿ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ತಾನ್ಸೆ ನದಿ, ಸೈತಾನ ನದಿ ಎಂದೇ ಪ್ರಖ್ಯಾತಿ ಪಡೆದಿರುವಂತಹ ನದಿ ಉಕ್ಕಿ ಹರಿಯುತ್ತದೆ.
ಆ ಸಂದರ್ಭದಲ್ಲಿ ಬಸ್ಸಿನಿಂದ ಎಲ್ಲ ಪ್ರಯಾಣಿಕರು ಇಳಿದು ಅಲ್ಲಿ ಇದ್ದಂತಹ ಒಂದು ಮರದಡಿಯಲ್ಲಿ ಭಗವಾನ್ ನಿತ್ಯಾನಂದರ ನಾಮಸ್ಮರಣೆಯನ್ನ ಮಾಡುತ್ತಿರುತ್ತಾರೆ. ಅದೇ ಸಂದರ್ಭಕ್ಕೆ ಸರಿಯಾಗಿ ಓರ್ವ ಲಾರಿ ಡ್ರೈವರ್ ಅಲ್ಲಿಗೆ ಬಂದು, ನಾನು ವಜ್ರೇಶ್ವರಿಯ ಕಡೆಗೆ ನಿಮ್ಮನ್ನು ಒಯ್ಯುತ್ತೇನೆ ಎಂಬುದಾಗಿ ಅವರನ್ನೆಲ್ಲ ಲಾರಿಯಲ್ಲಿ ಕುಳ್ಳಿರಿಸಿದನು. ನೀರಿನ ರಭಸದ ನಡುವೆಯೇ ಚಮತ್ಕಾರವೆನ್ನುವಂತೆ ಲಾರಿ ರಭಸದಿಂದ ನೀರಿನ ಮಧ್ಯೆಯೇ ನುಗ್ಗುತ್ತಾ ವಜ್ರೇಶ್ವರಿ ತಲುಪಿ ನಂತರ ಗಣೇಶ್ವರಿಗೆ ಬಂದು ತಲುಪಿತು. ಲಾರಿಯಿಂದ ಇಳಿದು ಭಕ್ತವೃಂದ ಹಿಂತಿರುಗಿ ನೋಡಿದಾಗ ಲಾರಿ ಹಾಗೂ ಚಾಲಕ ಅದೃಶ್ಯವಾಗಿದ್ದರು. ಇದೇನಿದು ಆಶ್ಚರ್ಯ ಎಂದು ಭಗವಾನ್ ನಿತ್ಯಾನಂದರ ದರ್ಶನಕ್ಕೆ ತೆರಳಿದಾಗ ಅಲ್ಲಿ ತಿಳಿಯಿತು, ಆ ಲಾರಿಯನ್ನು ಕಳಿಸಿದಂತಹ ಮಹಾನುಭಾವರೇ ಪರಬ್ರಹ್ಮ ಭಗವಾನ್ ನಿತ್ಯಾನಂದ ಎಂದು. ಲಲಿತಾ ಮಾವುಲಿಯವರು ಭಗವಾನ್ ನಿತ್ಯಾನಂದರನ್ನು ಭೇಟಿಯಾದಾಗ, ನಾನು ನಿಮ್ಮ ಮಾನಸಿಕ ಪುತ್ರಿ, ಹೀಗಿರುವಾಗಲೂ ನನಗೆ ಹೇಗೆ ಈ ವಿಷಬಾಧೆ ಕಾಡಿತು ಎಂಬುದಾಗಿ ಪ್ರಶ್ನಿಸಿದಾಗ, ಆ ಮಂತ್ರವಾದಿಯ ದಿನಗಳು ತುಂಬಿ ಬಂದಿದೆ, ನಿನ್ನ ದೈವಿ ಶಕ್ತಿಯ ಮುಂದೆ ಅವನ ಅಸುರ ಶಕ್ತಿ ನಾಶವಾಗುತ್ತದೆ ಎಂಬುದಾಗಿ ಭಗವಾನ್ ನುಡಿದರು. ನಿನ್ನ ದೇಹದೊಳಗಿನ ವಿಷ ಗುರುಪೂರ್ಣಿಮೆಯಂದು ಪ್ರಾತಃಕಾಲ 5 ಗಂಟೆಗೆ ಸರಿಯಾಗಿ ವಾಂತಿಯಾಗಿ ಹೊರಬೀಳುವುದು, ಇನ್ನು ಮುಂದೆ ಗುರುಪೂರ್ಣಿಮೆಯನ್ನು ಪನವೇಲ್ನಲ್ಲಿ ಆಚರಿಸು ಎಂಬುದಾಗಿ ಆಶೀರ್ವದಿಸಿದರು. ಅವರ ಮಾತಿನಂತೆ ಗುರುಪೌರ್ಣಿಮೆಯಂದು ಲಲಿತಾ ಮಾವುಲಿ ಅವರಿಗೆ ವಾಂತಿಯೂ ಆಯಿತು. ಲಲಿತಾ ಮಾವುಲಿ ನನ್ನನ್ನು ಈ ವೇದನೆಯಿಂದ ರಕ್ಷಿಸಬೇಕು ಎಂಬುದಾಗಿ ಭಗವಾನ್ ನಿತ್ಯಾನಂದರಲ್ಲಿ ಪ್ರಾರ್ಥಿಸಿದಾಗ, ಭಗವಾನ್ ನಿತ್ಯಾನಂದರು ಆಕೆಯನ್ನು ಸುಖಾಸನದಲ್ಲಿ ಕುಳ್ಳಿರಿಸಿ ಆಕೆಗೆ ಶಕ್ತಿಪಾತ ದೀಕ್ಷೆಯನ್ನು ದಯಪಾಲಿಸಿ 3 ತಾಸುಗಳವರೆಗೆ ಸಮಾಧಿಯ ದಿವ್ಯ ಅನುಭವವನ್ನು ನೀಡಿದರು. ನೀನು ಪರಮಹಂಸ ಪದವಿಗೇರಿರುವೆ, ನಿನ್ನೊಳಗೆ ನನ್ನ ದೈವಿ ಶಕ್ತಿ ಇದೆ, ಇಂದಿನಿಂದ ನೀನು ಬ್ರಾಹ್ಮಣ ಅಂದರೆ ಬ್ರಹ್ಮಜ್ಞಾನಿ ಎಂದು ಹರಸಿದರು. ಪೂಜ್ಯ ಲಲಿತಾ ಮಾವುಲಿಯವರ ಸಮಾಧಿ ಮುಂಬಯಿಯ ಪನವೇಲ್ನಲ್ಲಿದೆ. ಪೂಜ್ಯ ಲಲಿತಾ ಮಾವುಲಿ ಪನವೇಲ್ನಲ್ಲಿ ಶ್ರೀ ನಿತ್ಯಾನಂದ ನಿಲಯ ಗುರುಕುಲನ್ನು ಸ್ಥಾಪಿಸಿದರು. ಶ್ರೀ ನಿತ್ಯಾನಂದ ಲೀಲಾಮೃತ ಎಂಬ ಗ್ರಂಥವನ್ನು ಲಲಿತಾ ಮಾವುಲಿಯವರ ಮಾರ್ಗದರ್ಶನದಲ್ಲಿ ಲೀಲಾತಾಯಿ ಜೋಶಿಯವರು ರಚಿಸಿರುತ್ತಾರೆ. ಮರಾಠಿಯಲ್ಲಿ ಗುರುಚರಿತ್ರೆ ಪಾರಾಯಣವಾಗಬೇಕೆಂಬ ಸಂಕಲ್ಪದಿಂದ ಪೂಜ್ಯ ಲಲಿತಾ ಮಾವುಲಿಯವರು ಮಾರ್ಗದರ್ಶನವನ್ನು ನೀಡಿರುತ್ತಾರೆ. ಭಗವಾನ್ ನಿತ್ಯಾನಂದರ ಶಿಷ್ಯವೃಂದದಲ್ಲಿ ರಾಜಪುರ ಸಾರಸ್ವತ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿರುವ ಶಿಷ್ಯ ಪೂಜ್ಯ ರಾಘವಾಂಕ ಸ್ವಾಮಿಗಳು. ರಾಘವಾಂಕ ಸ್ವಾಮಿಗಳು ಮುಂಬಯಿಯ ಹೋಟೆಲೊಂದರಲ್ಲಿ ನೌಕರಿಯನ್ನು ಮಾಡುತ್ತಿದ್ದರು. ಒಂದು ಬಾರಿ ಇವರು ಗಣೇಶ್ಪುರಿಗೆ ವಸಾಯಿ ಮಾರ್ಗದಲ್ಲಿ ಕಾಲ್ನಡಿಗೆಯಿಂದಲೇ ಭಗವಾನ್ ನಿತ್ಯಾನಂದರ ದರ್ಶನಕ್ಕಾಗಿ ಹೋಗಿರುತ್ತಾರೆ. ಆ ಸಂದರ್ಭದಲ್ಲಿ ಭಗವಾನ್ ನಿತ್ಯಾನಂದರು ತಮ್ಮ ಕಾಲಿನಿಂದ ಇವರ ತಲೆಗೆ ಜೋರಾಗಿ ಒದ್ದರು. ಆ ಕ್ಷಣದಲ್ಲಿಯೇ ರಾಘವಾಂಕರಿಗೆ ಶಕ್ತಿಪಾತ ದೀಕ್ಷೆಯಾಗಿ ಅವರ ಕುಂಡಲಿನಿ ಜಾಗೃತಿಯಾಯಿತು. ರಾಘವಾಂಕರು ಮೂಲತಃ ಕೃಷಿಕರು. ಇವರು ಕಾರ್ಕಳದ ಮೂಡುಬೆಳ್ಳೆಯವರು. ಇವರು ಶಾಲೆ ಓದಿರದಿದ್ದರೂ ಇಂಗ್ಲಿಷ್ ಹಾಗೂ ಕನ್ನಡ ಶಬ್ದಗಳನ್ನು ನಿರರ್ಗಳವಾಗಿ ಮಾತನಾಡುತ್ತಿದ್ದರು. ಸರಳ ಜೀವಿಯಾದ ರಾಘವಾಂಕರದ್ದು ಉನ್ಮಾದ ಸ್ಥಿತಿ. ಹಲವೊಮ್ಮೆ ಅಂತರ್ಮುಖಿಯಾಗುತ್ತಿದ್ದ ಪೂಜ್ಯ ರಾಘವಾಂಕರು ಮುಂಗೋಪಿ, ಸಿಟ್ಟು ಮಾಡುತ್ತಾರೆ, ಗದರಿಸುತ್ತಾರೆ ಎಂದು ಅಲ್ಲಿನ ಜನರು ಹೇಳುತ್ತಿದ್ದರು. ಬೇವಿನಕೊಪ್ಪ ಆನಂದಾಶ್ರಮದ ವಿಜಯಾನಂದ ಸ್ವಾಮಿಗಳು ಉದಯಾನಂದರ ಸಹಕಾರದಿಂದ ರಾಘವಾಂಕರನ್ನು ಭೇಟಿಯಾದಂತಹ ಸಂದರ್ಭದಲ್ಲಿ ವಿಜಯಾನಂದ ಸ್ವಾಮಿಗಳು ಹಾಗೂ ಅವರ ಜೊತೆ ಇದ್ದವರನ್ನು ಅತಿ ಪ್ರೀತಿಯಿಂದ ಸತ್ಕರಿಸಿದರು ಹಾಗೂ ಊಟವನ್ನು ಉಣಬಡಿಸಿದರು. ದೇವರನ್ನು ಹೊರಗಡೆ ಹುಡುಕಬೇಡಿ, ಮಂದಿರಕ್ಕೆ ಹೋಗುವುದರಿಂದ, ಶಂಖ ಜಾಗಟೆ ಅಥವಾ ಭಜನೆ ಮಾಡುವುದರಿಂದ ದೇವರು ನಮಗೆ ಸಿಗುವುದಿಲ್ಲ, ಧ್ಯಾನ ಮಾಡಿ ಎಂಬುದಾಗಿ ಹರಸಿದರು. ಪೂಜ್ಯ ವಿಜಯಾನಂದ ಸ್ವಾಮಿಗಳಿಗೆ ಅವಧೂತ ರಾಘವಾಂಕರು ಔದುಂಬರ ಗಿಡದ ಕೆಳಗಡೆ ರಾತ್ರಿ 12 ಗಂಟೆಯ ಹೊತ್ತಿಗೆ ಧ್ಯಾನ ಮಾಡು, ಆ ಸಂದರ್ಭದಲ್ಲಿ ದತ್ತಾತ್ರೇಯ ಮಗುವಿನ ರೂಪದಲ್ಲಿ ದರ್ಶನ ನೀಡುತ್ತಾನೆ ಎಂಬುದಾಗಿ ಸಲಹೆ ನೀಡಿದರು. ಅವರ ಸಲಹೆಯಂತೆ
ರಾತ್ರಿ 12 ಗಂಟೆಗೆ ಔತುಂಬರ ಗಿಡದ ಕೆಳಗೆ ಧ್ಯಾನ ಮಾಡಿದಾಗ ಜೇನು ನೊಣಗಳು ಮುತ್ತಿಟ್ಟವು. ಇದು ಯಾವುದನ್ನು ಲೆಕ್ಕಿಸದೆ ಅಲ್ಲೇ ಧ್ಯಾನವನ್ನ ಮುಂದುವರಿಸಿದ ವಿಜಯಾನಂದ ಸ್ವಾಮಿಗಳು ತದನಂತರ ಧ್ಯಾನದಲ್ಲಿಯೇ ಒಂದು ಪುರಾತನ ದೇವಾಲಯವನ್ನ ಕಂಡರು. ಆ ದೇವಾಲಯದ ಎರಡೂ ಬದಿಗಳಲ್ಲಿ ಸೇತುವೆ ಇತ್ತು ಹಾಗೂ ಹಲವಾರು ಭಕ್ತರು ಅಲ್ಲಿ ಸೇರಿದ್ದರು. ಅದೇ ಸಂದರ್ಭದಲ್ಲಿ ಓರ್ವ 12 ವರ್ಷ ಪ್ರಾಯದ ಬಾಲಕ ಧ್ಯಾನ ಕರೋ ಧ್ಯಾನ ಕರೋ ಧ್ಯಾನ ಕರೋ ಎಂಬುದಾಗಿ 3 ಬಾರಿ ಹೇಳಿದನು. ಅದಾಗಲೇ ಅಲ್ಲಿರುವ ಎಲ್ಲ ಭಕ್ತರು ನಿತ್ಯಾನಂದನ ಅವತಾರ ಈ ಬಾಲಕ ಎಂದು ಹೇಳುತ್ತಿದ್ದರು. ಆಗ ಪೂಜ್ಯ ವಿಜಯಾನಂದ ಸ್ವಾಮಿಗಳು ಧ್ಯಾನದಲ್ಲಿ ನೀವು ದತ್ತಾತ್ರೇಯರೇ ಎಂದು ಪ್ರಶ್ನಿಸಿದಾಗ ಆ ಬಾಲಕ ಅಲ್ಲ ಎಂಬುದಾಗಿ ಉತ್ತರಿಸಿದನು. ತದನಂತರ ನೀವು ನಿತ್ಯಾನಂದರೇ ಎಂದು ಕೇಳಿದಾಗ ಅದಕ್ಕೂ ಅಲ್ಲ ಎಂಬುದಾಗಿ ಆ ಬಾಲಕ ಉತ್ತರಿಸುತ್ತಾನೆ. ನಾನು ನೀಲಾನಂದ ಎಂದು ಹೇಳಿದಾಗ ಸುತ್ತಲೂ ಪ್ರಕಾಶಮಾನವಾಗಿ ಎಲ್ಲವೂ ನೀಲಿ ಬಣ್ಣಕ್ಕೆ ತಿರುಗಿತು. ರಾಘವಾಂಕರು ಸಾಮಾನ್ಯರಂತೆ ಕಂಡರು ಅವರು ತ್ರಿಕಾಲಜ್ಞಾನಿಗಳು. ಹಾಗಾಗಿ ವಿಜಯಾನಂದ ಸ್ವಾಮಿಗಳಿಗೆ ಔದುಂಬರ ಮರದ ಕೆಳಗಡೆ ಧ್ಯಾನ ಮಾಡುವಂತೆ ಮಾರ್ಗದರ್ಶನವಿತ್ತರು. ಇವರ ನಿವೇಶನ ಕಾರ್ಕಳದ ಮೂಡುಬೆಳ್ಳೆಯ ಮದನಿ ಸಾಮಿಲ್ನ ಬಳಿ ಇದೆ. ಇವರ ಮಕ್ಕಳು ತಂದೆಯ ತತ್ವವನ್ನು ಇವತ್ತಿಗೂ ಕೂಡ ಪಾಲಿಸುತ್ತಾ ಬಂದಿದ್ದಾರೆ ಹಾಗೂ ಅವಧೂತ ಅಮೃತ ವಾಣಿಯನ್ನು ಬರಹ ಮುಖೇನ ದಾಖಲಿಸಿರುತ್ತಾರೆ. May 27, 2016 ರಾಘವಾಂಕರು ಮೂಡುಬೆಳ್ಳೆಯಲ್ಲೇ ಸಮಾಧಿಸ್ಥರಾದರು. ಇಲ್ಲಿಗೆ ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತೇವೆ. ಮುಂದಿನ ಸಂಚಿಕೆಯಲ್ಲಿ ಇತರ ಶಿಷ್ಯರುಗಳ ವಿವರವನ್ನು ನಿಮ್ಮ ಮುಂದಿಡುವ ಪ್ರಯತ್ನವನ್ನು ಮಾಡುತ್ತೇವೆ. ನಮೋ ನಿತ್ಯಾನಂದಾಯ.